इंदिरा क्यांटीन ನಾನು ಬೆಂಗಳೂರು ನಗರದಲ್ಲಿ 198 ಇಂದಿರಾ ಕ್ಯಾಂಟೀನ್ ಗಳನ್ನು ತಗಿದಿದೆ ಇದು ತಗಿದಿದೆ ಇಲ್ಲಿ ಕೂಡ ಪ್ರತಿ ಒಂದು ವಾರ್ಡ್ಗೂ ತಗಿದಿದೆ ಯಾಕೆ ಅದನ್ನ ನಿಲ್ಲಿಸಿ ಕೊಂಡಿದ್ದೀರಿ ನಾವು ಬಡವರಿಗೆ ಪಾಪ ಬೆಂಗಳೂರು ನಗರಕ್ಕೆ ಹೊರಗಡೆಯಿಂದ ಬರ್ತಾರೆ ಕಾರ್ಮಿಕರು ಇದ್ದಾರೆ ಆಸ್ಪತ್ರೆಗಳಿಗೆ ಬರ್ತಾರೆ ಜನ ಆಟೋ ರಿಕ್ಷಾ ಓಡಿಸೋರು ಇದ್ದಾರೆ टैक्सी ओडसोरू कूड़ा पाप कमी दुड्ल आहार तीर्मान अदर श्रीमती इंदिरा गांधी इंदिरा क्यांटीन या निस्ता बड़वे ऊट मरद बड़ो वे तुम ऊट बदक बरद नि सरकार मनुष्यत्व सरकार सीटी रवि अंत ಬೆಂಗಳೂರು ಗೊತ್ತಿಲ್ಲ ಬಡವರು ಗೊತ್ತಿಲ್ಲ ಅವರಿಗೆ ಇತಿಹಾಸನು ಗೊತ್ತಿಲ್ಲ ಅವರು ಹೇಳ್ತಾನೆ ಇಂದಿರಾ ಕ್ಯಾಂಟೀನ್ ತಂದಾಕ್ ಕೊಡಬೇಕು ಹೆಸರು ಬದಲಾಯಿಸಬೇಕು ಅನ್ನಪೂರ್ಣೇಶ್ವರಿ ಮುದ್ದೆ ನಿಲ್ಲಿಸಿಬಿಟ್ಟಿದ್ದೀರಿ ಅನ್ನಪೂರ್ಣೇಶ್ವರಿ 2 ಕೆಜಿ ಅಕ್ಕಿ ಕೊಡೋರು ಅನ್ನಪೂರ್ಣೇಶ್ವರಿ ನಾವು ಸಮಾತಲಿತಕ್ಕಂತ ಎಲ್ಲ ಬಡವರಿಗೆ ಅವರು ಹಿಂದೂಗಳಿರಲಿ ಮುಸ್ಲಿಮರಿರಲಿ ಕ್ರಿಶ್ಚಿಯನ್ರಿರಲಿ ಬೌದ್ಧರಿರಲಿ ಜೈನರಿರಲಿ ಶ್ರೀಮಂತರಿರಲಿ ಎಲ್ಲಾ ಬಡವರಿಗೂ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಇವರು ಕೊರೋನಾ ಬಂತಲ್ಲ ಲಾಕ್ ಡೌನ್ ಆಯ್ತು ನಾವೆಲ್ಲ ಒತ್ತಾಯ ಮಾಡಿದ್ರು ಎಲ್ಲರಿಗೂ ಕ್ಷೌರಿಕರಿಗೆ ಮಡಿವಾಳರಿಗೆ ನೇಕಾರರಿಗೆ ಡ್ರೈವರ್ಗಳಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀವಿ ನಾವು ಅಂತ ಏಸ ಕೊಡ್ತೀವಿ ಅಂತ ಕೊಟ್ರ ಇಲ್ಲ ಯಾರಾದರೂ ಆಟೋ ಓಡಿಸೋರು ಇದ್ದಾರಾ ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಕೊಟ್ಟಿಲ್ಲ ನೀನು ಆಟೋ ಓಡಿಸಿದ್ಯಾ ನಿಂಗೆ ಗೊತ್ತೇನೆ ಐಸೋನ ಗೊತ್ತ ಏಳೂವರೆ ಲಕ್ಷ ಜನರಲ್ಲಿ ಕೊಟ್ಟದ ಎಷ್ಟಪ್ಪಂದ್ರೆ ಬರೀ 2 ಲಕ್ಷ ಜನಕ್ಕೆ ಇನ್ನು 5 ಲಕ್ಷ ಚಿಲ್ಡ್ರನ್ ಜನಕ್ಕೆ ಕೊಡ್ಲೇ ಇಲ್ಲ ಜಾಬ್ ಜಾಬ್ ಹಾಕೊಂಡ್ರು ಉಚ್ಚಿ ಮಲ್ವೆ ಉಂಡವನೆ ಜಾಣ ಡ್ರೈವರ್ ಆಟೋ ಡ್ರೈವರ್ ಎಲ್ಲ ಕೊಡಬೇಕಲ್ಲ ಪಾಪ ಆಟೋ ನಿಲ್ಲಿಸ್ಬಿಟ್ಟಿದ್ರು ಟ್ಯಾಕ್ಸಿಗಳು ನಿಲ್ಲಿಸ್ಬಿಟ್ಟಿದ್ರು ಬಹಳ ಜನ ಟ್ಯಾಕ್ಸಿ ಓಡಿಸೋರು ಅವರು ಅಮೇನ್ ಆಟೋ ಓಡಿಸೋರು ಅವರು ಸ್ವಂತ ಟ್ಯಾಕ್ಸಿ ಆಟೋಗಳೆಲ್ಲ ಇನ್ನೊಬ್ಬರು ಯಾವನ ಸೀನ್ ಓನರ್ ಇರ್ತಾನೆ ಇವೆಲ್ಲ ಕೊಟ್ಟೇ ಇಲ್ಲ ಬಹಳ ಕೆಟ್ಟ ಸರ್ಕಾರ ಇದೆ ನೀವು ನಮ್ಮ ಸರ್ಕಾರ ಜ್ಞಾಪಕ ಮಾಡ್ಕೊಳ್ಳಿ ಒಂದು ರೈತರಿಗೆ ಸಾಲ ಮನ್ನಾ ಮಾಡೋದು ರೈತರಿಗೆ 3 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲ ಕೊಟ್ಟ ಹಾಲು ಮಕ್ಕಳಿಗೆ ಹಾಲು ಕೊಟ್ಟ ಕೃಷಿ ಭಾಗ್ಯ ಮಾಡಿದ್ರು ಎಲ್ಲ ಬಡವರಿಗೆ ವಿದ್ಯಾಸಿರಿ ಕಾರ್ಯಕ್ರಮ ಮಾಡಿದ್ರು ಗರ್ಭಿಣಿ ಸ್ತ್ರೀಯರಿಗೆ ಮಾತೃಪೂರ್ಣ ಕಾರ್ಯಕ್ರಮ ತಕಬಂದ್ರು ದಲಿತ ವರ್ಗದ ಜನರಿಗೆ ವಿಶೇಷ ಕಾರ್ಯಕ್ರಮ ಮಾಡಿದ್ರು ಶಾದಿ ಭಾಗ್ಯ ಮಾಡಿದ್ರು ಕೃಷಿ ಶೂ ಭಾಗ್ಯ ಮಾಡಿದ್ರು ಪಶು ಭಾಗ್ಯ ಮಾಡಿದ್ರು ನೀ ಏನು ಮಾಡಿದಪ್ಪ बड़ूर केस श्रीमंत्र बड़ूर केस निल नाचिके आगल अदे नावेन इवर बड़ो रोड अंत नावे नम एम एल सिटिंग एम एल यक्ष एम एल नोड़प नहीं कष्ट जन बड़ो कष्ट के होंगी अंत नम एम एल इवत कृष्णप्पा विजयनगर कॉन्स्टिट्युएंसी 50,000
ಕಿಟ್ಗಳನ್ನು ಹಂಚ್ತಾ ಇದ್ದರು. ಇವ್ರಿಗೆ ಒಂದೇ ದಿನ 10,000 ಕಿಟ್ಗಳಿಗೆ ಅದು ಸರ್ಕಾರದ ದುಡ್ಡು. ಸೋಮಣ್ಣ ಹಂಚ ಸರ್ಕಾರದ ದುಡ್ಡು. ಇದು ಯಾವ ದುಡ್ಡು? ಇದು ಕೃಷ್ಣಪ್ಪನ ಸ್ವಂತ ದುಡ್ಡು. ಅಲ್ವಾ? ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡೆವು ಎಲ್ಲರಿಗೂ.